ಮಮ್ಮಿಯ ಪ್ಲೇಟಲ್ಲಿ ಏನಿತ್ತು ಅಂತ ಹೇಳಿ ಅಥವಾ ಈ ಪ್ಲೇಟ್ಗಳಲ್ಲಿ ಏನಿದೆ ಅಂತ ಹೇಳಿ ನೋಡುವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಏನು ವಿಶೇಷ ಅಂತ ಹೇಳಿ. ನಾವು ನಮ್ಮ ಫ್ರೆಂಡ್ ಮನೆಗೆ ಗಣೇಶ ಚತುರ್ಥಿಗೆ ಹೋಗಿದ್ದೆವು. ಉಡುಪಿಯಲ್ಲಿ ಚೌತಿ ಬೇರೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಹೆಚ್ಚಾಗಿ ಕೊಂಕಣಿಸ್ನವರು ಗ್ರ್ಯಾಂಡಾಗಿ ಮಾಡ್ತಾರೆ. ಆದರೆ ನಮಗೆ ಚೌತಿ ಅಂದರೆ ಕಬ್ಬು ಮತ್ತು ಅವಲಕ್ಕಿಯ ಗಜ್ಜಾಯ ಇದು ತುಂಬ ನೆನಪಾಗೋದು. ಇದು ನಮ್ಮದು ಬ್ಯಾಂಗ್ಳೂರಲ್ಲಿರುವ ಫ್ರೆಂಡ್ಸ್ ಮನೆಯಲ್ಲಿ ಅವರು ಗೌಡ ಸ್ಟೈಲ್ ಮಾಡಿದ್ದಾರೆ. ಚಿತ್ರಾನ್ನ, ಸಿಹಿ ಕಡುಬು, ಖಾರ ಕಡುಬು, ರಸಂ, ಪಪ್ಪು ಮತ್ತು ಕ್ಯಾಬೇಜ್, ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದರು. ಮತ್ತು ಗಸಗಸೆ ಪಾಯಸ ಮಾಡಿದರು. ತುಂಬ ಪುದೀನ ಚಟ್ನಿ ಮಾಡಿದರು ಖಾರ ಕಡುಬುಗೆ ಮತ್ತು ಸಿಹಿ ಕಡುಬುಗೆ ಗಸಗಸೆ ಪಾಯಸ ಮಾಡಿದರು. ತುಂಬ ಒಳ್ಳೆಯದು ಊಟ ಮತ್ತು ತುಂಬ ಡಿಫ್ರೆಂಟ್ ಆಗಿತ್ತು. ಇದು ನಾನು ಅವ್ರ ಮನೆಯಲ್ಲಿ ಕೆಲವುದು ದೇವರದ್ದು ಇದು ಇಟ್ಟದ್ದು ಫೋಟೋ ತೆಗೆದದ್ದು. ಇದು ಚಿತ್ರಾನ್ನ, ಖಾರ ಕಡುಬು ಮತ್ತು ಸಿಹಿ ಕಡುಬು ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಮತ್ತು ಇದು ಬಡಿಸಿದಾಗ ಸಹ ಒಂದು ಕೆಲವು ಫೋಟೋ ತೆಗೆದೆ. ಇದು ತುಪ್ಪ ಹಾಕಿ ಸಿಹಿ ಕಡುಬು. ಇದು ಇನ್ನೊಂದು ಫ್ರೆಂಡ್ ಮನೆಗೆ ಹೋದೆವು ಅದೇ ದಿನ ಶನಿವಾರ. ಇದು ಇವ್ರ ಮನೆಯಲ್ಲಿ ಸಹ ಇದಿಟ್ಟಿದ್ದಾರೆ ಗೌರಿ ಗಣೇಶ. ನೋಡ್ಬೋದು ಎಷ್ಟು ಚಂದ ಮಾಡಿ ಇಟ್ಟಿದ್ದಾರಂತ ಹೇಳಿ. ಇವರು ದೊಡ್ಡ ಬ್ಯಾನರೆಲ್ಲ ಹಾಕಿ ಇವ್ರದ್ದು 12 ಗಂಟೆಯಿಂದ 7 ಗಂಟೆ ತನಕ ವೀಕ್ಷಣೆ ಮತ್ತು 7:30 ವಿಸರ್ಜನೆ ಇತ್ತು. ಆದರೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ, ಹಾಗಾಗಿ ವಿಸರ್ಜನೆ ನೋಡುವ ಭಾಗ್ಯ ಸಿಕ್ಕಲಿಲ್ಲ ನಮಗೆ. ಆದರೆ ಹೋಗಿ ಸ್ವಲ್ಪ ಫ್ರೆಂಡ್ಸ್ನವ್ರ ಹತ್ರ ಎಲ್ಲ ಮಾತಾಡಿ ಮತ್ತು ಅವರು ಪ್ರಸಾದ ಎಲ್ಲ ಕೊಟ್ಟಿದ್ದರು, ಪುಳಿಯೊಗ್ರೆ, ಪಾಯಸ ಹಾಗೆಲ್ಲ. ಇದು ಅವರ ಮನೆಯ ಬೇರೆ ದೇವರದ್ದು ಇಡ್ತಾರಲ್ಲ ವಿಗ್ರಹ, ಅದರದ್ದು ನಾನು ವಿಡಿಯೋ ಮಾಡಿದ್ದು. ನೀವು ನೋಡಿ ಅವರ ಡೆಕೊರೇಷನ್ ಡಿಫ್ರೆಂಟಾಗಿ ಮಾಡಿದರು. ಇವರು ತುಂಬ ಜನರಿಗೆ ಕರೆದಿದ್ದರು. ಅವರು ನಾವು ಫಸ್ಟ್ ಮನೆಗೆ ಹೋದದ್ದು ಅವರು ಬರೀ ಅವ್ರ ಮನೆಯವ್ರು ಮಾತ್ರ ಊಟ ಮಾಡಿದ್ದು. ಇವರು ಬೇರೆಯವರಿಗೆಲ್ಲ ಕರೆದಿದ್ದರು ಊಟಕ್ಕಲ್ಲ, ವೀಕ್ಷಣೆಗೆ ಮಾತ್ರ. ಹಾಗೆ ಇಲ್ಲಿ ವಿಸರ್ಜನೆ ನೋಡಲಿಕ್ಕಾಗಲಿಲ್ಲ, ಯಾಕಂದರೆ ಇನ್ನೊಂದು ಕಡೆಗೆ ಸಹ ಹೋಗಲಿಕ್ಕಿತ್ತು ನಮಗೆ. ಹಾಗೆ ನಾವು ಇನ್ನೊಂದು ಕಡೆಗೆ ಹೋದೆವು. ಈ ಥರ ಟಬ್ಬಲ್ಲಿ ಬಕೆಟಲ್ಲಿ ವಿಸರ್ಜನೆ ಮಾಡ್ತಾರೆ. ಇನ್ನೊಂದು ಕಡೆಗೆ ಹೋದೆವು, ಅಲ್ಲಿ ಫಸ್ಟಿಗೆ ಊಟಕ್ಕೆ ಹೋದೆವು. ಊಟದಲ್ಲಿ ಚಟ್ನಿ ಇತ್ತು, ಇಡ್ಲಿ ಇತ್ತು. ಮತ್ತು ಇದು ಸಂಜೆಗೆ 8 ಗಂಟೆ ಹೊತ್ತಿಗೆ. ಮತ್ತು ಇಡ್ಲಿ ಒಟ್ಟಿಗೆ ಚಟ್ನಿ ಪುಡಿ ಇತ್ತು, ತುಪ್ಪ ಇತ್ತು ಅದ್ರ ಮೇಲೆ ಹಾಕ್ಕೊಂಡು ತಿನ್ನಲಿಕ್ಕೆ. ತುಂಬ ಒಳ್ಳೆಯಿತ್ತು ಊಟ. ಮಧ್ಯಾಹ್ನ ಊಟ ಮತ್ತು ಇದು ಎಷ್ಟು ಡಿಫ್ರೆನ್ಸ್ ಇತ್ತು. ಇವರು ಸಮೇತ ಗೌಡ್ರೆ ಆದರೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ ನಮ್ಮ ಊಟ ಇದರಲ್ಲೆಲ್ಲ. ಮತ್ತು ಇವರೇನೋ ಕಡಲೆಯದ್ದು ಉಪ್ಕರಿ ಥರ ಮಾಡಿದರು. ಮತ್ತು ಇಡ್ಲಿ ಸಾಂಬಾರಿತ್ತು. ಮತ್ತು ಎಲ್ಲ ಸಹ ಬಿಸಿ ಬಿಸಿಯಾಗಿತ್ತು. ಮತ್ತು ನಿಮ್ಮ ಪುಲಾವ್ ಇತ್ತು, ಪುಲಾವ್ ಒಟ್ಟಿಗೆ ಸ್ಯಾಲಡ್ ಇತ್ತು. ಮತ್ತು ಗಾಜರ್ ಕಾ ಹಲ್ವಾ ಇತ್ತು. ನಾನು ಸ್ವೀಟ್ ಅಷ್ಟು ಇಷ್ಟಪಡೋದಿಲ್ಲ, ಆದರೆ ತುಂಬ ಸ್ವೀಟ್ ಅಂತ ಇರಲಿಲ್ಲ. ಬಟ್ ಚಟ್ನಿ ಪುಡಿ ಮತ್ತು ಇಡ್ಲಿ ಅಂತೂ ಸೂಪರ್ ಇತ್ತು. ಆ ಚಟ್ನಿ ಪುಡಿ ಅಂತೂ ಅದರಲ್ಲಿ ಉಪ್ಪು ಖಾರ ಎಲ್ಲ ಎಷ್ಟು ಕರೆಕ್ಟಾಗಿತ್ತು. ಅದ್ರ ಮೇಲೆ ತುಪ್ಪ ನೋಡಿ ಹೋಯ್ತಾ ಇದ್ದಾರೆ. ನನಗಂತೂ ಜಾಸ್ತಿನೇ ಹಾಕ್ತಾರೆ, ಎಲ್ರಿಗೆ ಗೊತ್ತು ನಾನು ತಿನ್ಲಿಕ್ಕೆ ಇಷ್ಟಪಡ್ತೇನೆ ಒಳ್ಳೆ ಅಂತ ಹೇಳಿ. ಎಲ್ಲರೂ ನಮ್ಮ ಫ್ರೆಂಡ್ಸ್ನವರೇ ಆಗೋದ್ರಿಂದ ಅವರಿಗೆ ಸಾಧಾರಣ ಗೊತ್ತಿರ್ತದಲ್ಲ ಹಾಗೆ. ಮತ್ತು ಕ್ಯೂಕುಂಬರ್ ಇತ್ತು, ಕ್ಯಾರೆಟ್ ಇತ್ತು. ಮತ್ತು ಇದೇ ನಾನು ನೆಲಕಡಲೆದ್ದು ಅದಿತ್ತು, ಬೇಯಿಸಿದ ಹಾಗೆ ಇತ್ತು ಅದು, ಎಂಥದ್ದು ಉಪ್ಕರಿ ಥರ. ಮತ್ತು ಮೊಸರನ್ನ ಇತ್ತು, ಮೊಸರನ್ನ ಸಹ ತುಂಬ ಒಳ್ಳೆ ಇತ್ತು. ಇದು ಅವರ ಮನೆಯದ್ದು ಗಣೇಶ. ಇವರು ಕಬ್ಬೆಲ್ಲ ಇಟ್ಟಿದ್ದರು ನೋಡ್ಬೋದು ಸೈಡಲ್ಲಿ. ಮತ್ತು ಅದು ತಿಂಡಿ ಎಲ್ಲ ನೈವೇದ್ಯ ಇಟ್ಟಿದ್ದಾರೆ. ಇಲ್ಲಿ ನಾನು ಇದು ಫಸ್ಟ್ ನಾವು ಹೋದೆವಲ್ಲ ಆ ಮನೆಯದ್ದು ಇದು ವಿಡಿಯೋ. ಕೆಲವ್ರು ಎನಿಸ್ಬೋದು
ಬೇರೆ ದೇಶದಲ್ಲಿದ್ದರೆ ಇವರೆಲ್ಲ ವೆಸ್ಟರ್ನ್ ಕಲ್ಚರಿಗೆ ಇದಾಗ್ತಾರಂತ ಹೇಳಿ ನಾನು ಇಲ್ಲಿ ಒಂದು ತೋರಿಸ್ತೇನೆ. ಅಪ್ಪ ಮಗಳು ಕೂತ್ಕೊಂಡು ಎಲ್ಲ ಶ್ಲೋಕ ಅದು ಇದೆಲ್ಲ ಹೇಳಿಕೊಂಡು ಇಲ್ಲಿ ಪೂಜೆ ಮಾಡ್ತಾಯಿದ್ರು. ನನಗೆ ನಂದು ಇದರಲ್ಲಿ ಅವರದ್ದು ನೋಡಿ ಕೂತ್ಕೊಂಡಿದ್ದಾರೆ ಇಲ್ಲಿ. ಇದು ನಾವು ಊಟ ಮಾಡುವ ಮೊದಲು ಅವರು ಅದನ್ನು ನೈವೇದ್ಯ ಎಲ್ಲ ಮಾಡಿ ಇಬ್ಬರು ಅಪ್ಪ ಮಗಳು ಕೂತ್ಕೊಂಡು ಇದ ಹೇಳ್ತಾ ಇದ್ರು ಮಂತ್ರ ಎಲ್ಲ. ಹೀಗೆ ನಾವು ನಮ್ಮ ಚೌತಿಯನ್ನು ಆಚರಿಸಿದೆವು ಫ್ರೆಂಡ್ಸ್ ಒಟ್ಟಿಗೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ, ಅಲ್ಲಿ ತನಕ ಬಾಯ್. ಹಾಗೆ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು.